ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೀಪು, ಯಾಕಮ್ಮ ಹೀಗೆ ಮಾಡಿದೆ? ಯಾವ ವಿಷಯ ಮಾತಾಡ್ತಿದ್ದೀರಾ ಡ್ಯಾಡ್? ನನ್ನ ಶತ್ರು ಮನೆಗೆ ಸೊಸೆ ಹೋಗ್ತಿದೆಯಲ್ಲ, ಅದು ನನ್ನ ಕೈಲಿ ನಂಬಕ್ ಆಗ್ತಿಲ್ಲ. ನಿನ್ನ ಬಲವಂತಕ್ಕೆ ನಾ ಎಲ್ಲದಕ್ಕೂ ಹ್ಞೂ ಅಂತ. ನಾನು ಬೆಂಕಿ ಹಚ್ಚಬೇಕಾಗಿದ್ದ ಮನೇನ ನೀನ್ ಬೆಳಗಕ್ಕೆ ಹೋಗ್ತಿದ್ಯಾ? ಸೋತ್ ಹೋದೆ ಮಗಳೇ, ನಾನು ಸೋತ್ ಹೋದೆ. ನೋ ಡ್ಯಾಡ್, ನೀವು ಸೋತಿಲ್ಲ, ನೀವು ಸೋಲೋಕ್ಕೂ ನಾನು ಬಿಡೋದಿಲ್ಲ. ಎಷ್ಟು ಅವಮಾನ ಆಯ್ತು ಮಗಳೇ, ನಿನ್ನ ಮದುವೆ ದಿನ ಅವ್ರು ಮದುವೆ ಮಾಡ್ಕೊಂಬಂದ್ರು, ನಮ್ಮ ಸಂಬಂಧಿಕರೆಲ್ಲ ನಮ್ಮನ್ನು ಆಡ್ಕೊಂಡು, ನಾನು ಹಿಂಗೆ ಬೇರೆ ಸಂಬಂಧ ನೋಡಕ್ಕೆ ಹೋದ್ರೆ ಆ ಮುದುಕ ಬಂದು ನನ್ನ ಆಡ್ಕೊಂಡ, ಇನ್ನ ತುಳಸಿ ಇಷ್ಟೆಲ್ಲ ಆದ್ಮೇಲೂ ನಿನ್ನ ಹಠಾನೇ ನಡೆಸಿದಿಲ್ಲ ಮಗಳೇ, ಇನ್ನ ಸೋಲಲ್ವಾ ಮಗಳೇ? ನೋ ಡ್ಯಾಡ್, ನಾನು ನಿಮ್ಮ ಮಗಳು, ನನಗೆ ನಿಮಗೆ ಮಾಡಿರೋ ಅವಮಾನನ ನಾನು ಅಷ್ಟು ಸುಲಭವಾಗಿ ಮರ್ತು ಬಿಡ್ತೀನ ಡ್ಯಾಡ್? ಅಂದ್ರೆ ನಾನು ಆ ಮನೆಗೆ ಹೋಗ್ತಾ ಇರೋದು ಆ ಮನೇನ ನಂದ ಗೋಕುಲ ಮಾಡೋಕ್ಕಲ್ಲ, ಆ ಮನೇನ ಛಿದ್ರ ಛಿದ್ರ ಮಾಡಿ ಒಬ್ಬೊಬ್ಬರನ್ನು ನರಳೋ ಆಗಿ ಮಾಡೋಕ್ಕೆ. ದೀಪು, ಏನು ಹೇಳ್ತಿದ್ಯಾ ನೀನು? ಎಸ್ ಎಸ್ ಡ್ಯಾಡ್, ಆ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡ್ಬಂದು ಎಷ್ಟು ಅಸಹ್ಯ ಕ್ರಿಯೇಟ್ ಮಾಡಿ ನನ್ನ ಮದುವೆನ ನಿಲ್ಲೋ ಹಾಗೆ ಮಾಡಿದ್ರು, ಅಭಿನ ನನ್ನಿಂದ ದೂರ ಮಾಡಿದ್ರು, ಅದೆಲ್ಲ ನೆನೆಸ್ಕೊಂಡ್ರೆ ಬೆಂಕಿ ಬಿದ್ದ ಹಾಗಾಗತ್ತೆ. ಆ ಬೆಂಕಿ ಆ ಮನೆಯಲ್ಲೂ ಬೀಳ್ಬೇಕು. ನೀವೇನು ಅನ್ಕೊಂಡಿದ್ದೀರೋ ಅದನ್ನ ನಾನು ಮುಂದುವರಿಸ್ತೀನಿ. ನಿಮ್ಮ ಕಣ್ ಮುಂದೆನೆ ಆ ಇಡೀ ಕುಟುಂಬನ ಹೊಡೆದು ಒಬ್ಬೊಬ್ಬರು ಜೀವನ ನರ್ಕ ಮಾಡಲಿಲ್ಲ ಅಂದ್ರೆ ನಾನು ದೀಪಿಕನೇ ಅಲ್ಲ. ಓಹೋ, ನನ್ನ ಮುದ್ದಿನ ಸೊಸೆಗೆ ನಾನು ಅರ್ಶನ ಹಚ್ಚಬೇಕು. ಅರ್ಶನ ಹಚ್ಕೊಳ್ಳೋಳು ಬೆಂಕಿನೂ ಹಚ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದ್ಸಲ ಉಫ್ ಅಂದ್ರೆ ಈ ದೀಪ ಆರ್ ಹೋಗತ್ತೆ, ಆದ್ರೆ ನನ್ನ ಹೊಟ್ಟೆಲಿರೋ ಈ ಬೆಂಕಿ ಆರೋಕ್ಕೆ ಜೀವಮಾನ ಸಾಕಾಗಲ್ಲ. ಆ ಬೆಂಕಿಲಿ ಎಷ್ಟೋ ಜನರನ್ನ ಸುಡೋದು ಬಾಕಿ ಇದೆ. ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಪುಣಿ, ಅಭಿಗೆ ಅರ್ಶನ ಶಾಸ್ತ್ರಕ್ಕೆ ರೆಡಿ ಮಾಡಬೇಕು, ಬರ್ತೀಯಾ? ಒಂದ್ ನಿಮಿಷ, ತುಳಸಿ ಅಮ್ಮನೆ ಅರ್ಶನ ಹಚ್ಚಿಲ್ವಲ್ಲ? ಹೌದಾ, ಇರು ನೋಡ್ಕೊಂಬರ್ತೇನೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.